ಯಾವಾಗಲೂ ನಮ್ಮನ್ನು ದುರ್ಮಾರ್ಗಕ್ಕನೇ ಎಳ್ಕೊಂಡು ಹೋಗ್ತಾರೆ, ನಮ್ಮಲ್ಲಿ ದುರ್ಗುಣಗಳನ್ನೇ ಬಿತ್ತತಾ ಇದ್ದಾರೆ, ನಮ್ಮಿಂದ ಪಾಪ ಕಾರ್ಯಗಳನ್ನೇ ಮಾಡಿಸ್ತಾರೆ. ದುಷ್ಟರು ನೋಡಕ್ಕೆ ಬಹಳ ಚೆಂದಿರ್ತಾರೆ, ಮುಖಂ ಪದ್ಮದಲಾಕಾರಂ ವಾಣಿ ಶೀತಲ ಚಂದನ ಹೃದಯಂ ಕರ್ತರಿ ತುಲ್ಯಂ ಏತದ್ ದುರ್ಜನಶ ಲಕ್ಷಣ ಅಂತ ಹೇಳ್ತಾರೆ. ಅವ್ರ ಮುಖ ನೋಡಲಿಕ್ಕೆ ಕಮಲದ ಒಂದು ಹೂವಿನಂತೆ ಭಾಳ ನೋಡಕ್ಕೆ ಭಾಳ ಚಂದ ಇರ್ತದೆ. ಕಮಲದ ಎಲೆ ಹೆಂಗೆ ನೋಡಕ್ಕೆ ಸುಂದರ ಇರ್ತದಲ್ಲ, ಹಂಗೆ ಒಬ್ಬ ದುರ್ಜನಾಗಿರ್ತಕ್ಕಂಥ ವ್ಯಕ್ತಿ ಅವನ ಮುಖ ಅನ್ನುವಂಥದ್ದು ಪದ್ಮದಲಾಕಾರಂ. ಪದ್ಮ ಅಂದ್ರೇನು? ಒಂದು ಕಮಲದ ಎಲೆಯಂತೆ ಅದು ನೋಡಲು ಮನೋಹರವಾಗಿದ್ದರೂ ಕೂಡ ವಾಣಿ ಚಂದನ ಶೀತಲ ಅಂತ ಹೇಳಿದರು. ಅವನ ವಾಣಿ ಬಹಳ ಮಧುರ ಇರ್ತದೆ. ದುರ್ಜನಾಗಿರ್ತಕ್ಕಂಥವನು ಒಳ್ಳೆ ಮಾತುಗಳನ್ನು ಮಾತಾಡ್ತಾನೆ, ನಮ್ಮ ಮನಸ್ಸನ್ನು ಆಕರ್ಷಣೆ ಮಾಡ್ತಾನೆ. ಆದರೆ ಅವನ ಹೃದಯ ಹೆಂಗಿರ್ತದೆ ಅಂತಂದ್ರೆ ಕತ್ತರಿ ತುಲ್ಯಂ. ಹೆಂಗೆ ಒಂದು ಕತ್ತರಿ ಅನ್ನುವಂಥದ್ದು ಅದು ಒಂದು ಬಟ್ಟೆಯನ್ನು ಹೆಂಗೆ ಕತ್ತರಿಸುವಂತ ಹೋಗ್ತಿತ್ತು ನೋಡಿದ್ರೆ, ಹಂಗೆ ನಮ್ಮ ಹೃದಯದೊಳಗೆ ವಿಷದ ಬೀಜವನ್ನೇ ಬಿತ್ತಾನ ಅಂತ. ಅದಕ್ಕೆ ಯಾವಾಗಲೂ ದುರ್ಜನರ ಸಂಘ ಅನ್ನುವಂಥದ್ದನ್ನು ಮಾಡಬಾರದು ಅಂಥೇಳಿ ತ್ಯಜ ದುರ್ಜನ ಸಂಸರ್ಗ ಭಜಸ್ಸಾಧು ಸಮಾಗಮಂ ಅಂತ ಹೇಳಿದರು. ಹಾಗಾದರೆ ನಾವು ಯಾರ ಸಂಘ ಮಾಡಬೇಕು ಅಂತಂದರೆ ಇಲ್ಲಿ ಸಜ್ಜನರು, ಸಾಧುಗಳು, ಸದ್ಗುರುಗಳು. ನಾವು ಮಹಾತ್ಮರ ಸಂಘವನ್ನು ಮಾಡಿದ್ದೀವಿ ಅಂತಂದರೆ ನಮ್ಮ ಜೀವನದೊಳಗೆ ಶಾಂತಿ ನೆಲೆಸ್ತದೆ, ನಮಗೆ ಸುಖ ಪ್ರಾಪ್ತಿಯಾಗ್ತದೆ. ಯಾಕೆಂದರೆ ಮಹಾತ್ಮರು ನಮಗೆ ಒಳ್ಳೆಯ ನೀತಿ ಮಾತುಗಳನ್ನು ಹೇಳಿ ನಮ್ಮನ್ನು ಸನ್ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಾರೆ, ನಮ್ಮಿಂದ ಒಳ್ಳೆಯ ಪುಣ್ಯ ಕಾರ್ಯಗಳನ್ನು ಮಾಡಿಸ್ತಾ ಇದ್ದಾರೆ. ಆ ಮಹಾತ್ಮರ ಸಂಘದಲ್ಲಿದ್ದೀವಿ ಅಂತಂದರೆ ನಮಗೆ ಐಹಿಕವಾಗಿರ್ತಕ್ಕಂಥ ಭೋಗ ಪದಾರ್ಥಗಳು ನಮಗೆ ದೊರಕ್ತಾ ಇದ್ದಾವೆ, ನಮ್ಮಲ್ಲಿರುವಂಥ ಅಜ್ಞಾನವನ್ನು ದೂರ ಮಾಡ್ತಾರೆ. ಮಹಾತ್ಮರ ಸಂಘದೊಳಗಿದ್ರೆ ನಮ್ಮಲ್ಲೇನು ಅಜ್ಞಾನ ಅದ, ನಾವು ಭಗವಂತನನ್ನು ಮರ್ತೀವಿ, ನಮ್ಮ ಸ್ವರೂಪವನ್ನು ಮರ್ತೀವಿ. ನಮಗೆ ಸ್ವರೂಪದ ದರ್ಶನ ಮಾಡಿಸ್ತಾರೆ, ನಮಗೆ ಯಥಾರ್ಥವಾದ ಜ್ಞಾನ ಬೋಧೆಯನ್ನು ಮಾಡಿ ನಮ್ಮನ್ನು ಈ ಭವಸಾಗರದಿಂದ ಮುಕ್ತರನ್ನಾಗಿ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಯಾವಾಗಲೂ ಮಹಾತ್ಮರ ಸಂಘ ಅನ್ನುವಂಥದ್ದನ್ನು ಮಾಡಬೇಕು ಅಂತ ಹೇಳಿದರು. ಕೀಟೋಪಿ ಸುಮನ ಸಂಘ ಆರೋಹತಿ ಸತಾಂ ಶಿರ ಅಸ್ಮಾಪಿ ಯಾತಿ ದೇವತ್ವ ಮಹದ್ಭಿಸ್ಸು ಪ್ರತಿಷ್ಠಿತ ಅಂತ ನೀತಿಕಾರ ಹೇಳ್ತಾರೆ. ಈಗ ಒಂದು ಕೀಡಿ, ಒಂದು ಹಸಿರು ಹುಳ ನಮ್ಮ ಮೈ ಮೇಲೆ ಬಂದದ ಅಂತಂದರೆ ಅದನ್ನು ನಾವು ನೋಡಿ ಏನು ಮಾಡ್ತೇವೆ, ತೆಗೆದು ಹೊರಗೆ ಹೋಗಿತ್ತೀವಿ. ಆವಾಗ ಕೀಡಿ ವಿಚಾರ ಮಾಡ್ತು, ನಾನು ಮನುಷ್ಯರ ಮೈ ಮೇಲೆ ಹಾದ್ರೆ ನೋಡಿ ಎಲ್ಲರೂ ತೆಗೆದು ಹೊರಗೆ ಹೋಗಿತ್ತಾರೆ, ನಾನು ಒಂದು ಹೂವಿನ ಸಂಘವನ್ನು ಮಾಡಬೇಕಂತೇಳಿ ಅದು ಹೂವಿನಲ್ಲಿ ಹೋಗಿ ಕುಳಿತುಕೊಂಡಂತೆ. ಆ ಹೂವನ್ನು ಹರ್ಕೊಂಡು ಬಂದು ಏನು ಮಾಡಿದರು, ಮಹಾತ್ಮರು ಪಾದ ಪೂಜೆ ಮಾಡುವಾಗ ಮಹಾತ್ಮರು ತಲೆ ಮೇಲೆ ಇಟ್ಟದ ಹೂವು. ಆವಾಗ ಕೀಡಿಯನ್ನು ತೆಗೆದು ಹೋಗಿತ್ತಾರೆ, ಅದು ಹೂವಿನೊಳಗೆ ಸೇರ್ಕೊಂಡ್ಬಿಟ್ಟದ. ಇವಾಗ ಆ ಹೂವಿನ ಸಂಘ ಮಾಡಿದ್ದಕ್ಕೆ ಒಂದು ಕೀಡಿಯೂ ಕೂಡ ಒಬ್ಬ ಮಹಾತ್ಮರ ತಲೆಯನ್ನು ಇರುವಂಥದ್ದಾಯಿತು. ಹಂಗೆ ನಾವು ಮಹಾತ್ಮರ ಸಂಘದಲ್ಲಿ ಬಂದೀವಿ ಅಂತಂದರೆ ನಾವು ಅಷ್ಟೇ ಪೂಜ್ಯವನ್ನರಾಗ್ತೀವಿ ಅಂತ. ಯಾಕಂದರೆ ಆ ಮಹಾತ್ಮರಲ್ಲಿರ್ತಕ್ಕಂಥ ಒಂದು ಕೃಪಾದೃಷ್ಟಿ, ಅವರ ಕರುಣಾದೃಷ್ಟಿ ನಮ್ಮ ಮೇಲೆ ಹೊರದು ಬಂದರೆ ನಮ್ಮಲ್ಲಿರ್ತಕ್ಕಂಥ ಪಾಪಗಳೆಲ್ಲ ದೂರಾಗಿ ಹೋಗಿಬಿಡ್ತಾ ಇದ್ದಾವೆ. ಅದಕ್ಕೆ ನಾವು ಯಾವಾಗಲೂ ಮಹಾತ್ಮರ ಸಂಘದಲ್ಲಿರಬೇಕು. ಮಹಾತ್ಮರ ಸಂಘದಲ್ಲಿದ್ದರೆ ನಮ್ಮ ಪಾಪಗಳು ಹೋಗ್ತಾವೆ, ನಮ್ಮ ದುರ್ಗುಣಗಳು ದೂರ ಆಗ್ತಾವೆ, ನಮ್ಮಲ್ಲಿರ್ತಕ್ಕಂಥ ಅನಿಷ್ಟಗಳು, ಬಡತನ ಇರಲಿ ಏನೇ ಇರಲಿ ಎಲ್ಲ ದೂರಾಗಿ ನಮ್ಮ ಜೀವನದೊಳಗೆ ಶಾಂತಿ ನೆಲೆಸ್ತದೆ, ನಮಗೆ ಶಾಶ್ವತವಾದ ಸುಖ ದೊರಕ್ತದೆ ಅಂತ ಹೇಳ್ತಾರೆ. ಕುರು ಪುಣ್ಯ ಮಹೋರಾತ್ರಿ, ನಾವು ಹಗಲು ರಾತ್ರಿ ಎನ್ನದೇ ನಾವು ಯಾವಾಗಲೂ ಪುಣ್ಯ ಕಾರ್ಯವನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ನಾವು ಪುಣ್ಯ ಮಾಡಿದ್ದೀವಿ ಅಂತಂದರೆ ಆ ಪುಣ್ಯದಿಂದಲೇ ನಮಗೆ ಶ್ರೀಮಂತಿಕೆ ಬರ್ತದೆ. ನಮಗೆ ಐಹಿಕವಾಗಿರ್ತಕ್ಕಂಥ ಭೋಗ ಪದಾರ್ಥಗಳು, ಒಂದು ಅಧಿಕಾರ ಆಗಲಿ, ಸಂತಾನ ಆಗಲಿ, ಒಳ್ಳೆ ಮಡದಿಯಾಗಲಿ, ನಮ್ಮ ಸಂಸಾರಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಭೋಗ ಸಿಗಬೇಕಂತಂದರೆ ನಮ್ಮಲ್ಲಿ ಪುಣ್ಯ ಇರಬೇಕು. ಅದಕ್ಕೆ ನೀ ಹಗಲು ರಾತ್ರಿ ಅನ್ನಕ್ಕೆ ಹೋಗಬೇಡ, ನೀ ಯಾವಾಗಲೂ ಪುಣ್ಯ ಮಾಡಂತಾರ. ಅವರು ಪುಣ್ಯ ಹೆಂಗೆ ಮಾಡಿದ್ರಿ ಅಂತಂದರೆ ನಮಗೆ ಭಗವಂತ ಕಣ್ಣು ಕೊಟ್ಟಾನ, ಮಹಾತ್ಮ ದರ್ಶನ ಮಾಡೋದು. ಭಗವಂತ ನಮ್ಗೆ ನಾಲಿಗೆ ಕೊಟ್ಟಾನ, ನಾವು ಗುರುಗಳನ್ನು ಸ್ತೋತ್ರ ಮಾಡಬೇಕು, ಭಗವಂತನ ನಾಮವನ್ನು ಸ್ಮರಿಸಬೇಕು. ಹಾಗೆ ನಾವು ಭಗವಂತ ಕಿವಿ ಕೊಟ್ಟಾನ, ಶ್ರವಣ ಮಾಡಬೇಕು, ಮಹಾತ್ಮರ ಉಪದೇಶವನ್ನು ನಾವು ಕೇಳಿದ್ದೀವಿ ಅಂದರೆ ನಮ್ಗೆ ಅದ ಪುಣ್ಯ. ನಮಗೆ ಭಗವಂತ ಕಾಲು ಕೊಟ್ಟಾನ, ಮಹಾತ್ಮರ ಸನ್ನಿಧಾನಕ್ಕೆ ಬರಬೇಕು, ನಾವು ಮಹಾತ್ಮರ ಸನ್ನಿಧಾನಕ್ಕೆ ಬಂದರೆ ಇದೇ ದೊಡ್ಡ ಪುಣ್ಯ ಅಂತಾರೆ.
ಅದಕ್ಕೆ ಭಗವಂತ ನಮಗೆ ಅಂತ ಶರೀರವನ್ನು ಕೊಟ್ಟಾನ. ಈ ಶರೀರದಿಂದ ನಾವು ಯಾವಾಗಲೂ ಪುಣ್ಯ ಕಾರ್ಯಗಳನ್ನು ಮಾಡಬೇಕು. ಸತ್ಕಾರ್ಯಗಳಿಗೆ ನಾವು ದಾನ ಮಾಡೋದ್ರಿಂದ ನಮಗೆ ಪುಣ್ಯ ಬರುತ್ತೆ. ಭಗವಂತ ನಮಗೆ ಸಂಪತ್ತು ಕೊಟ್ಟಾನ ಅಂತ ತಿಳ್ಕೊಳ್ಳ್ರಿ. ಆ ಸಂಪತ್ತಿನಿಂದ ಸ್ವಲ್ಪಾದ್ರೂ ನಾವು ಇಂಥ ಸತ್ಕಾರ್ಯಕ್ಕೆ ಏನಾದರೂ ವಿನಿಯೋಗ ಮಾಡಿದೀವಿ ಅಂತಂದ್ರೆ ಅದರಿಂದ ನಮಗೆ ಪುಣ್ಯ ಅನ್ನುವಂಥದ್ದಾಗ್ತದೆ. ಅದಕ್ಕೆ ನೀ ಹಗಲು ರಾತ್ರಿ ಎನ್ನದೇ ಸದಾವಕಾಲದಲ್ಲಿ ಪುಣ್ಯ ಅನ್ನುವಂಥದ್ದನ್ನು ಮಾಡು. ಇಂದು ನಾಳೆ ಎನ್ನದೇ ಈಗಲೇ ಸುಕೃತವಡೆ ಮುಂದಾವಗಳಿಗೆ ಇನ್ನೇನಹುದು ಅಂತ ಹೇಳಿದರು. ನೀ ಪುಣ್ಯದ ಕೆಲಸ ಮಾಡೋಕ್ಕೆ ನಾಳೆ ನಾಳ್ದನ್ನ ಹೋಗಬೇಡ, ಈಗಲೇ ಅಂತ ಈ ಕ್ಷಣದೊಳಗನ ನೀ ಪುಣ್ಯ ಮಾಡಿದಿ ಅಂತಂದರೆ ನಿನಗೆ ಮುಂದೆ ಉತ್ತಮವಾದ ಜನ್ಮ ಬರ್ತದೆ, ಉತ್ತಮವಾದ ಲೋಕ ನಿನಗೆ ಪ್ರಾಪ್ತಿಯಾಗ್ತವೆ ಅಂತ ಹೇಳ್ತಾರೆ. ಸ್ಮರಣಿತ್ಯ ಅನಿತ್ಯತ, ಹಾಗೆ ಯಾವುದು ನಿತ್ಯದ ಯಾವುದು ಅನಿತ್ಯದ ಇದನ್ನು ಸ್ವಲ್ಪ ಸ್ಮರಣ ಮಾಡಂತಾರೆ. ಯಾಕಂದರೆ ಈ ದೇಹಾದಿ ಪ್ರಪಂಚಗಳು ಏನದಾವು, ಇವು ಇವತ್ತಿರ್ತಾವೆ ನಾಳೆ ಅವನ ಕೈ ಹೋಗ್ತಾವೆ. ನಮ್ಮಲ್ಲಿ ಶಾಶ್ವತವಾಗಿ ಉಳಿತಕ್ಕಂಥದ್ದು ಯಾವುದು ಅಂತಂದರೆ ನಾವೇನು ಪರಮಾತ್ಮನ ಧ್ಯಾನ ಮಾಡ್ತೀವಿ, ಭಗವಂತನ ಜ್ಞಾನ ಮಾಡ್ಕೊಳ್ತೀವಿ, ಅದ ನಮಗೆ ಶಾಶ್ವತ ಸುಖ ಕೊಡೋದು. ಭಗವಂತನ ಜ್ಞಾನ ಅಂದರೆ ನಾವು ಮುಕ್ತರಾಗ್ತಾ ಇದ್ದೀವಿ. ಅದಕ್ಕಂತ ಧ್ಯಾನ ಜ್ಞಾನ ಮಾಡಿಕೊಂಡು ನಾವು ಮುಕ್ತರಾಗಬೇಕಾಗ್ಯದ. ಅದಕ್ಕೆ ಈ ನಾಲ್ಕು ಪರಿಶ್ರಮ ಕರ್ಫ್ಯೂ ರಾಮ ಅಂತ ಇದ್ದೀನಿ. ಓಂ ತತ್ಸ.